ನೀವ್ ಎದ್ರೆ ನಾನು ಕೇಳುದಿಲ್ಲ, ನಾ ಎದ್ರು ಹೋಗ್ಬಿಡ್ತೀನಿ. ನಾ ಏನಾಗತ್ತೀನಿ ಕೇಳ್ಬೇಕೆ ನೋಡಿ, ನಾ ಏನಾಗತ್ತೆ ನಿಮ್ ಕೇಳಿ. ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ದಿ ಹೌಸ್, ಬಟ್ ವಿರೋಧ ಪಕ್ಷ ಏನ್ ಮಾಡ್ಯಾರ, ಇದನ್ನ ನಿಲ್ವಾಳಿಸುತ್ತೀನಿ ಹೋದ್ರಿ. ಏನೈತಿ, ಸರ್ಕಾರದವರನ್ನ ನಾವು ವಿರೋಧಿಸುತ್ತೇವೆ. ನೀವು ವಿರೋಧ ಮಾಡ್ತೀರಿ, ವಿರೋಧ ಮಾತಾಡಿ ಸರ್ಕಾರದ ವಿರುದ್ಧ. ಕನ್ವರ್ಟ್ 69 ಮಾಡಿದ್ರು, ಕನ್ವರ್ಟ್ ಮಾಡಿದ್ರು ಅದ್ರ ಮೂಲ ಉದ್ದೇಶ ಹೋಗಂಗಿಲ್ಲ. ಒಂದು ನಿಮಿಷ ನಾನು ಹೇಳಿದ್ದೆ ನಿಮಗೆ, ಅದ್ರ ಮೂಲ ಉದ್ದೇಶ ಬದಲಾಗೋದಿಲ್ಲ. ಮೂಲ ಉದ್ದೇಶ ಹಂಗಿರ್ತ ಹಂಗೆ ಇರ್ತೈತೆ ಅದು. ಆ ಮೂಲ ಉದ್ದೇಶ ಏನಪ್ಪ ಅಂದ್ರೆ ವಿರೋಧ ಮಾಡೋದು. ನೀವು ವಿರೋಧ ಮಾತ್ರ ಮಾತಾಡಿ, ನಾನು ನಿಮಗೆ ಕೊಡ್ತೀನಿ. ಸರ್ಕಾರದ ವಿರುದ್ಧ ನೀವು ಮಾತಾಡಿದ್ರೆ ನನ್ನ ತಕ್ಕ ಇಲ್ಲ, ನನಗೆ ಗೊತ್ತಿಲ್ಲ. ನೀವು ಮಾತಾಡಿ, ನೆಕ್ಸ್ಟ್ ನೋಡಿ. ಆಯ್ತು ಹೇಳಪ್ಪ. ಏಯ್ ಅಮ್ಮ ಸುಮ್ಮನೆ, ನೀವು ನನ್ನ ಕೆಲಸ ನೀವು ಯಾಕೆ ಮಾಡ್ತೀರಿ? ನನ್ನ ಕೆಲಸ ನೀವು ಯಾಕೆ ಮಾಡ್ತೀರಿ? ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಹಿಂದೆಂದೂ ಕಂಡರಿಯದ ಇತಿಹಾಸದಲ್ಲಿ ಈ ರೀತಿಯಾದಂಥ ಒಂದು ಹಗರಣ ಇತ್ತೀಚೆಗೆ ನಡೆದಿರುವಂಥದ್ದು. ಈ ನಿಲುವಳಿ ಮೂಲಕ ನಾವು ಆಕ್ರೋಶಭರಿತವಾಗಿ ಮತ್ತು ಇಡೀ ವಾಲ್ಮೀಕಿ ಸಮುದಾಯದ ಏನು ನೋವಿನ ಒಂದು ಸಂಗತಿಯನ್ನು ಇವತ್ತು ಸರ್ಕಾರದ ಗಮನಕ್ಕೆ ತರಬೇಕು, ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು, ಇಡೀ ಸರ್ಕಾರದ ಒತ್ತಾಯವನ್ನು ಮಾಡಬೇಕು ಅಂತ ನಾವು ಇವತ್ತು ಈ ವಿಷಯವನ್ನು ಮಂಡಿಸ್ತಾ ಇದ್ದೀವಿ. ಸನ್ಮಾನ್ಯ ಸಭಾಪತಿಗಳೇ, ಏನು ST ಸಮುದಾಯ ಈ ದೇಶದ ಆದಿವಾಸಿಗಳು ಅಂತೇಳಿ ನಮ್ಮ ರಾಜ್ಯದಲ್ಲಿರುವಂಥ ST ಸಮುದಾಯಗಳನ್ನು ಸೇರಿ ಆದಿವಾಸಿಗಳು ಅಂತೇಳಿ ಅವ್ರನ್ನ ಕರೀತಾರೆ. ಅಂದರೆ ನೀವು ಟ್ರೈಬ್ ಅನ್ನುವಂಥ ಪದಕ್ಕೆ, ಶೆಡ್ಯೂಲ್ ಟ್ರೈಬ್ ಅನ್ನುವಂಥ ಪದವನ್ನು ನೀವು ನೋಡಿದ್ರೆ ಅವರಿಗೆ ಮೂಲ ಕಸುಬು ಯಾವುದು ಅವ್ರ ಜೊತೆಗೆ ಅವರ ಸಮುದಾಯಕ್ಕೆ ಗುರುತಿಸಿರೋದಿಲ್ಲ. ಅವರು ನೊಮ್ಯಾಟಿಕ್ ಟ್ರೈಬ್ಸು, ಗುಂಪು ಗುಂಪಲ್ಲಿ ವಾಸ ಮಾಡಿ ಕಾಡು ಕಾಡಿನ ಅಂಚಿನಲ್ಲಿರುವಂಥದ್ದು, ಇಲ್ಲ ತಮ್ಮ ಒಂದು ಗುಂಪಿನಲ್ಲಿ ವಾಸ ಮಾಡುವಂಥ ಜನಾಂಗಕ್ಕೆ ಟ್ರೈಬ್ ಅನ್ನೋಂಥದ್ದು ಹೇಳಿ ಆ ಶೆಡ್ಯೂಲ್ ಟ್ರೈಬಿನ ಒಂದು ಹೆಸರನ್ನು ಕೊಟ್ಟು ಅವರಿಗೆ ಮೇಲೆತ್ತುವಂಥ ಕೆಲಸ ಆಗಬೇಕು ಅಂತೇಳಿ ಸಂವಿಧಾನದಲ್ಲಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟು. ನಮ್ಮ ರಾಜ್ಯದಲ್ಲಿ ಸುಮಾರು 8-8.5% ಶೆಡ್ಯೂಲ್ ಟ್ರೈಬಿನ ಜನಸಂಖ್ಯೆ ಇದೆ. ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ಜಿಲ್ಲೆಗಳ ಪೈಕಿ ನಾನು ಪ್ರತಿನಿಧಿಸುವಂತ ಕ್ಷೇತ್ರ ಅದು ಕೂಡ ಅತಿ ಹೆಚ್ಚು ಈ ವಾಲ್ಮೀಕಿ ಸಮಾಜ ಇರುವಂತ ಒಂದು ಕ್ಷೇತ್ರ. ಬಳ್ಳಾರಿ, ರಾಯಚೂರು, ಚಿತ್ರದುರ್ಗ ಈ ಭಾಗದಲ್ಲಿ, ಮೈಸೂರು ಗ್ರಾಮಾಂತರ ಆ ಕಡೆ, ಬೆಳಗಾವಿ, ಹೀಗೆ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಈ ST ಸಮುದಾಯದ ಮೂಲ ಆಶಯಗಳನ್ನ ಸರ್ಕಾರವಾಗಿ ಅವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟು ಅವರನ್ನು ಆರ್ಥಿಕವಾಗಿ ಸದೃಢ ಮಾಡಬೇಕು, ಅವರನ್ನ ಮೇಲೆತ್ತಬೇಕು ಅನ್ನುವಂಥ ಸದಾಶಯದೊಂದಿಗೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನ್ನುವಂಥದ್ದನ್ನ 2006 ಮತ್ತು 2007 ಮಧ್ಯದಲ್ಲಿ ಅಂದಿನ ಸಮ್ಮಿಶ್ರ ಸರ್ಕಾರ ಏನು 2020 ಸರ್ಕಾರ ಇತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಸನ್ಮಾನ್ಯ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನ್ನುವಂಥದ್ದನ್ನು ಸ್ಥಾಪನೆಯನ್ನು ಮಾಡಿ ಆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಡಿಯಲ್ಲಿ ಅನೇಕ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರುವಂಥ ಕೆಲಸವನ್ನು ಮಾಡಿತು. ನಾವು ಆ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಬೆಳಕಚೆಲ್ಲ ಅಂತ ಪ್ರಯತ್ನ ಮಾಡ್ತೇನೆ. ದುರಾದೃಷ್ಟವಶ ಟ್ರೆಜರಿ ಬೆಂಚಲ್ಲಿ ಬೆರಳೆಣಿಕೆಯಷ್ಟು ಜನರು ಇಲ್ಲ. ನಾವು ಮೊನ್ನೆ CT ರವಿ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಎಲ್ಲರೂ ಕೂಡ ಎದ್ದು ಅವರು ಮಾತಾಡುವಂಥದ್ದನ್ನು ತಡೆಯುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿಯ ಕಾರ್ಯಕ್ರಮಗಳು ಏನು, ಯಾಕಾಗಿ ಆ ಕಾರ್ಯಕ್ರಮಗಳನ್ನು ಸರ್ಕಾರ ತಂದಿತ್ತು ಮತ್ತು ಇವತ್ತು ಈ ರೀತಿ ಹಗರಣ ಆಗಿರುವಂಥದ್ರಿಂದ ಅವ್ರಿಗೆ ಎಷ್ಟು ನೋವಾಗಿದೆ ಆ ಸಮುದಾಯಕ್ಕೆ ಅನ್ನೋ ಅಂತ ಕೇಳುವಂಥದ್ದಕ್ಕೋಸ್ಕರ
ಇಲ್ಲಿ ಸರಿಯಾದಂತಹ ರೆಪ್ರೆಸೆಂಟೇಷನ್ ಟ್ರಸ್ಟಿ ಬೆಂಚ್ಗಳಲ್ಲಿಲ್ಲ. ಆದರೂ ಕೂಡ ನಾನು ನನ್ನ